ಮಕ್ಕಳಿಗೆ ಬೆಳಗಿನ ಶುಭೋದಯಗಳು. ವಿಷಯ ಯಾವುದು ಮಕ್ಕಳ? ಕನ್ನಡ. ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಹೊಸ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಆಯ್ತಾ ಮಕ್ಕಳ? ನಿಮಗೆಲ್ಲರಿಗೂ ಕೂಡ ಸ್ನೇಹಿತರು ಇದಾರಲ್ವಾ? ನನಗೂ ಇದ್ದಾರೆ, ನಿಮಗೂ ಇದ್ದಾರೆ, ನಿಮ್ಮ ತಂದೆ ತಾಯಿಗೂ ಇದ್ದಾರೆ. ಹಾಗೆ ನಿಮ್ಮ ಎಲ್ಲರೂ ನೀವು ಸ್ನೇಹ ಜೀವಿಗಳಲ್ವಾ? ನಾವು ಸ್ನೇಹ ಜೀವಿಗಳು, ನೀವು ಸ್ನೇಹಗಳು ಜೀವಿಗಳು, ಎಲ್ಲರೂ ಕೂಡ ಸ್ನೇಹ ಜೀವಿಗಳು. ಈ ಸ್ನೇಹ ಎನ್ನುವುದು ಒಂದು ಪವಿತ್ರವಾದ ಸಂಬಂಧ ಅಲ್ವಾ ಮಕ್ಕಳ? ನಾವು ಭೇದ ಭಾವ, ಬಡವ ಶ್ರೀಮಂತ, ಇದ್ಯಾವುದೇ ರೀತಿಯ ಗುಣವನ್ನು ನೋಡಲಿಕ್ಕೆ ಹುಟ್ಟುವಂಥ ಸಂಬಂಧ ಯಾವುದು ಅಂದರೆ ಈ ಸ್ನೇಹ ಅಲ್ವಾ ಮಕ್ಕಳ? ನಾವು ಸ್ನೇಹದಿಂದನೇ ಇರ್ತೀವಿ. ನಾವೆಲ್ಲರೂ ಸ್ನೇಹ ಜೀವಿಗಳು ಅಂದಮೇಲೆ ಎಲ್ಲರಿಂದನೂ ನಾವು ಸ್ನೇಹನೇ ಬಯಸ್ತೇವಲ್ವ ಮಕ್ಕಳ? ಅವ್ರಿಗೆ ಒಳ್ಳೆಯದಾಗಲಿ, ನಾವು ಒಳ್ಳೆಯದನ್ನು ಮಾಡಬೇಕು, ಅವರು ಕೂಡ ನಮಗೆ ಒಳ್ಳೆಯದನ್ನೇ ಮಾಡಬೇಕು, ನಾವು ಅವರಿಗೆ ಒಳ್ಳೆಯದನ್ನು ಬಯಸಬೇಕು ಅಲ್ವಾ ಮಕ್ಕಳ? ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಇದೇ ಸ್ನೇಹಕ್ಕೆ ಸಂಬಂಧಿಸಿದ ಒಂದು ನಾಟಕವನ್ನು ನೋಡೋಣ. ಅದು ಯಾವುದು ಅಂದರೆ ಸುಧಾಮ, ಕೃಷ್ಣ ಮತ್ತು ಸುಧಾಮ. ಯಾವುದು ಮಕ್ಕಳ? ಕೃಷ್ಣ ಮತ್ತು ಸುಧಾಮ ಎಂಬ ನಾಟಕವನ್ನು ನೋಡೋಣ. ಈ ನಾಟಕ ಬರೆದವರು ಯಾರು ಅಂದರೆ ನೋಡಿ ಮಕ್ಕಳ, ಇಲ್ಲಿ A.S. ಶಿರಹಟ್ಟಿ ಮಠ. ಯಾರು ಮಕ್ಕಳ? A.S. ಶಿರಹಟ್ಟಿ ಮಠ. ನೋಡಿ ಮಕ್ಕಳ, ಇವರ ಕವಿ ಪರಿಚಯ. ಕವಿ ಯಾರು? A.S. ಶಿರಹಟ್ಟಿ ಮಠ. ಹಾಗಾದರೆ ಇವರು ಜನನ ಎಷ್ಟರಲ್ಲಿ ಆಯಿತು? 1/2/1953. ಏನು ಇವರು 1/2/1953 ಇವರ ಜನನ ಆಯಿತು. ಜನ್ಮಸ್ಥಳ ಗದಗ್ ಜಿಲ್ಲೆ ಹೊಂಬಾಳ. ಎಲ್ಲಿ ಮಕ್ಕಳ? ಗದಗ್ ಜಿಲ್ಲೆ ಹೊಂಬಾಳದಲ್ಲಿ ಇವರ ಜನ್ಮಸ್ಥಳ. ಹಾಗಾದರೆ ಇವ್ರ ತಂದೆ ಯಾರು? ಶಂಕರಯ್ಯ. ತಾಯಿ ಗುರು ಸಿದ್ದವ್ವ. ಯಾರು? ತಂದೆ ಶಂಕರಯ್ಯ, ತಾಯಿ ಗುರು ಸಿದ್ದವ್ವ. ಹಾಗಾದರೆ ನೋಡಿ ಮಕ್ಕಳ, ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಂದೋಳ ತಾಲೂಕಿನ ಹಲಗಲಿಯ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಯಾರು? ಶಿರಹಟ್ಟಿ ಅಲ್ವಾ ಮಕ್ಕಳ? ಹಾಗಾದರೆ ನೋಡಿದ್ರಲ್ಲ, A.S. ಶಿರಹಟ್ಟಿ ಅವರು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಇವರು ಮಾಡಿದಂಥ ನಾಟಕಗಳು, ಬರೆದಿರುವ ನಾಟಕಗಳು ತುಂಬಿದ ಕೊಡ. ಯಾವುದು ಮಕ್ಕಳ? ತುಂಬಿದ ಕೊಡ, ನರಗುಂದ ಬಂಡಾಯ, ಮಾಡಿದ್ದುಣ್ಣೋ ಮಾರಾಯ, ಗುಣವಂತ ರಾಜಕುಮಾರ ಮುಂತಾದವು. ಇವೆಲ್ಲ ಇವು ಅವರ ನಾಟಕಗಳು. ಹಾಗೆ ನೋಡಿ ಮಕ್ಕಳ, ಇಲ್ಲಿ ಪ್ರಶಸ್ತಿ, ಇವ್ರಿಗೆ ಬಂದಂತಹ ಪ್ರಶಸ್ತಿ 2007 ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇವ್ರಿಗೆ ಬಂದಿದೆ. ಈ ಪಾಠನ ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದರೆ ಹೂವಿನ ಹಂದರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹೂವಿನ ಹಂದರ ಎಂಬ ಕೃತಿಯಿಂದ ಯಾವ ಪಾಠ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಕೃಷ್ಣ ಸುಧಾಮ. ಯಾವುದು ಮಕ್ಕಳ? ಕೃಷ್ಣ ಸುಧಾಮ. ಹಾಗಾದರೆ ನಾವು ಈ ಕೃಷ್ಣ ಸುಧಾಮದಲ್ಲಿ ಬರುವಂತಹ ಪಾತ್ರಗಳು ಯಾವ್ಯಾವುದು ಅನ್ನೋದು ನೋಡೋಣ. ಸುಧಾಮ, ಸುಧಾಮನ ಹೆಂಡತಿ, ಮಗಳು, ಮಗ, ಕೃಷ್ಣ, ಇವರೆಲ್ಲ ಪಾತ್ರಗಳನ್ನು ನಾವು ನೋಡೋಣ. ಹಾಗಾದರೆ ಇಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳ. ಮಕ್ಕಳ ಪಾಠ ಓದ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ, ಹಾಗೆ ನೋಡ್ಕೊಳ್ಳಿ. ಇಲ್ಲಿ ಪಾಠ 3, ಕೃಷ್ಣ ಸುಧಾಮ, V.S. ಶಿರಹಟ್ಟಿ ಮಠ. ದೃಶ್ಯ 1 ನೋಡಿ ಮಕ್ಕಳ. ಸುಧಾಮ, ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೋ ಹಾ, ನಿಟ್ಟುಸಿರು ಬಿಟ್ಟು ಅದೆಲ್ಲ ದೇವರಿಗೆ ಗೊತ್ತು. ಹೆಂಡತಿ, ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಸುಧಾಮ, ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಬೇಡಿಕೊಂಡೆಯೋ ಹೇಗೆ? ಹೆಂಡತಿ, ಮಕ್ಕಳಿರಲಿ ಅಂದಿದ್ದು ನಿಜ, ಆದರೆ ಮಗಳು, ಮಕ್ಕಳ ಪ್ರವೇಶ, ಅಮ್ಮ ಅಮ್ಮ ಹಸಿವಾಗ್ತಿದೆ. ಮಗ, ನನಗೂ ಹಸಿವು, ಊಟ ಕೊಡಮ್ಮ. ಹೆಂಡತಿ, ನೋಡಿದ್ರಾ, ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರಂತ ತಿಳಿದಿದ್ದೆ. ಸುಧಾಮ, ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಹೆಂಡತಿ, ಅಂತೂ ಇಂತೂ ನಿಮಗೆ ಬಡತನವೇ ಗತಿ. ಸುಧಾಮ, ಚಿಂತೆ ಮಾಡಿದರೆ ಏನು ಬಂತು? ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ. ಹೆಂಡತಿ, ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು. ಸುಧಾಮ, ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣನನ್ನ ಸ್ನೇಹಿತನಾದದ್ದು. ಹೆಂಡತಿ, ಮಾತು ಮಾತಿಗೂ ಶ್ರೀಕೃಷ್ಣನನ್ನ ಸ್ನೇಹಿತನಾಗಿದ್ದ ಅಂತೀರಿ. ಸುಧಾಮ, ಹ್ಞೂ, ನಿಜಕ್ಕೂ ಆತನನ್ನ ಪರಮ ಮಿತ್ರನಾಗಿದ್ದ, ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೆವು. ಹೆಂಡತಿ, ಸತ್ಯ ಹೇಳುವಿರಾ? ಆ ಶ್ರೀಮಂತರಲ್ಲಿ ನೀವೆಲ್ಲಿ? ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ? ಸುಧಾಮ, ಯಾಕೆ ಸುಳ್ಳು ಹೇಳಲಿ? ನಾನು
ಕೃಷ್ಣ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ. ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ನೋಡಿ ಮಕ್ಕಳ, ಪಾಠ 3, ಕೃಷ್ಣ ಸುಧಾಮ ನಾಟಕ, ವಿ ಎಸ್ ಶಿರಹಟ್ಟಿ ಮಠ. ದೃಶ್ಯ 1. ಸುಧಾಮ, ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆ ಅಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೋ. ಹಾ, ನಿಟ್ಟುಸಿರು ಬಿಟ್ಟು ಅದೆಲ್ಲ ದೇವರಿಗೆ ಗೊತ್ತು. ಸುಧಾಮ ಏನು ಹೇಳ್ತಿದ್ದಾನೆ ಅಂದರೆ, ಜೀವನದಲ್ಲಿ ಬರೀ ಕಷ್ಟಗಳೇ ಏನಾಗಿದೆ, ನನಗೆ ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಿದೆ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಕಷ್ಟಗಳೇ ಬರುತ್ತಿದೆ, ಸುಖದ ದಿನಗಳು ಯಾವಾಗ? ನಮಗೆಲ್ಲ ನಾವೆಲ್ಲ ಬರೀ ಕಷ್ಟದಲ್ಲೇ ಇದ್ದೀವಿ, ನಮಗೆ ಸುಖದ ಜೀವನ ಯಾವಾಗ ಬರುತ್ತೆ, ನಾವು ಯಾವಾಗ ಖುಷಿಯಾಗಿರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದೆಲ್ಲ ಆ ದೇವರಿಗೆ ಗೊತ್ತು. ಏನಾಗಿದೆ, ನಿಟ್ಟುಸಿರು ಬಿಡ್ತಾರೆ ಹೀಗೆ ದೀರ್ಘವಾಗಿ ಉಸಿರು ತಗೊಂಡು ಹೀಗೆ ಬಿಟ್ಬಿಟ್ಟು, ಅದೆಲ್ಲ ಆ ದೇವರಿಗೆ ಗೊತ್ತು. ಹೆಂಡತಿ, ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಸುಧಾಮನ ಹೆಂಡತಿ ಹೇಳ್ತಿದ್ದಾಳೆ, ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಹೆಂಡತಿ ಹೇಳ್ತಿದ್ದಾಳೆ, ಅಯ್ಯೋ ಏನ್ರಿ ನೀವು ಹೀಗೆ ಹೇಳ್ತಿದ್ದೀರಾ, ಬಡತನ ನಮ್ಮದು ಬೆನ್ನತ್ತಿದೆ ಅಂದರೆ ನಮ್ಮ ಹಿಂದೆನೇ ಬರ್ತಾ ಇದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ, ಸುಧಾಮನ ಹೆಂಡತಿ. ಸುಧಾಮ, ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಬೇಡಿಕೊಂಡೆಯೋ ಹೇಗೆ? ಸುಧಾಮ ಹೇಳ್ತಾ ಇದ್ದಾನೆ, ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಬೇಡಿಕೊಂಡೆಯೋ ಹೇಗೋ ಅಂತೇಳಿ ನೀನು ಹೆಂಡತಿಗೆ ಹೇಳ್ತಾ ಇದ್ದಾನೆ ಸುಧಾಮ. ಮನೆ ತುಂಬ ಮಕ್ಕಳಿರಲಿ ಅಂತೇಳಿ ನೀನು ದೇವ್ರ ಹತ್ರ ಬೇಡ್ಕೊಂಡಿದೀಯ ಅಲ್ವಾ, ಅದಕ್ಕೆ ನಮಗೆ ಈ ಬಡತನ ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ, ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಅಂತ ನೀನು ದೇವ್ರ ಹತ್ರ ಬೇಡ್ಕೊಂಡಿದೀಯ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಹೆಂಡತಿ ಏನು ಹೇಳ್ತಿದ್ದಾಳೆ, ಹೆಂಡತಿ ನೋಡಿ, ಮಕ್ಕಳಿರಲಿ ಅಂದಿದ್ದು ನಿಜ ಹೇಳ್ತದೆ, ಮಕ್ಕಳಿರಲಿ ಅಂದಿದ್ದು ನಾನು ಹೇಳಿದ ನಿಜ, ಆದರೆ ಏನು, ಆದರೆ ಅದೇ ಟೈಮ್ಗೆ ಮಗಳು ಬರ್ತಾಳೆ, ಅಮ್ಮ ಅಮ್ಮ ಹಸಿವಾಗ್ತಿದೆ ಅಮ್ಮ ಅಂತ ಯಾರು ಹೇಳ್ತಾ ಇದ್ದಾಳೆ, ಮಗಳು, ಅಮ್ಮ ಅಮ್ಮ ಹಸಿವಾಗ್ತಿದೆ ಅಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅವಾಗ ಮಗ, ನನಗೂ ಹಸಿವು, ಊಟ ಕೊಡಮ್ಮ. ಏನು ಹೇಳ್ತಿದ್ದಾನೆ ಮಗ, ಅಮ್ಮ ನನಗೂ ಹಸಿವಾಗ್ತಿದೆ, ಊಟ ಕೊಡಮ್ಮ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೆಂಡತಿ, ನೋಡಿದ್ರಾ, ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ, ಪಾಂಡಿತ್ಯ ಉಳ್ಳ ನನ್ನ ಗಂಡ ದುಡಿದು ತರ್ತಾರಂತ ತಿಳಿದಿದ್ದೆ, ನೋಡಿದ್ರೇನ್ರಿ ನನ್ನ ಮಕ್ಕಳಿಗೆ ತುಂಬ ಹಸಿವಾಗಿಬಿಟ್ಟಿದೆ, ನೀವು ಬುದ್ಧಿವಂತರಲ್ವಾ, ನೀವು ಏನಾದರೂ ದುಡ್ಕೊಂಡು ತಗೋಬರ್ತೀರಾ ಅಂತ ಹೇಳಿ ನಾನು ನಿಮ್ಮ ಹಾದಿನೇ ಕಾಯ್ತಾ ಇದ್ದೆ ಅಂತ ಹೇಳಿ, ನೀವು ತುಂಬ ಗುಣವಂತರು, ತುಂಬ ನೀತಿವಂತರು, ಆದರೆ ನೀವು ದುಡ್ಕೊಂಡು ತಗೋಬರ್ತೀರಾ ಹಣನ ಅಂತ ಹೇಳಿ ನಾನು ನಿಮ್ಮ ಹಾದಿನೇ ಕಾಯ್ತಾ ಇದ್ದೆ ಅಂತ ಹೇಳಿ ಹೆಂಡತಿ ಹೇಳ್ತಿದ್ದಾರೆ. ಸುಧಾಮ ಹೇಳ್ತಾ ಇದ್ದಾನೆ, ಸುಧಾಮ ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ಅವಾಗ ಸುಧಾಮ ಹೇಳ್ತಾ ಇದ್ದಾನೆ, ಎಲ್ಲ ವಿಷಯಗಳಿಗೂ ಕಾಲ ಕೂಡಿ ಬರಬೇಕು ಅಂದರೆ ಅದಕ್ಕೆಲ್ಲ ಸಮಯ ಬೇಕು. ಕಾಲ ಅಂದರೆ ಏನು ಮಕ್ಕಳು, ಸಮಯ, ಸಮಯ ಕೂಡಿ ಬರಬೇಕು, ಆವಾಗ ನಾವು ಎಲ್ಲವನ್ನು ಅನುಭವಿಸಬೇಕು ಅಂತೇಳಿ ಹೇಳ್ತದೆ ಹೆಂಡತಿ. ಅಂತೂ ಇಂತೂ ನಿಮಗೆ ಬಡತನವೇ ಗತಿ ಹೇಳ್ತದಳೆ ಹೆಂಡತಿ, ಅಂತೂ ಇಂತೂ ನಿಮಗೆ ಬಡತನವೇ ಗತಿ. ಸುಧಾಮ, ಚಿಂತೆ ಮಾಡಿದರೆ ಏನು ಬಂತು, ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ. ಚಿಂತೆ ಮಾಡಿದರೆ ಏನು ಬಂತು, ಜೀವನದಲ್ಲಿ ನಮ್ಮ ಜೀವನದಲ್ಲಿ ಏನೇನು ಕಷ್ಟಗಳು ಬರ್ತವೋ, ಸುಖ ಬಂದರೂ ಅನುಭವಿಸಬೇಕು, ಕಷ್ಟ ಬಂದರೂ ಕೂಡ ನಾವು ಅನುಭವಿಸಲೇಬೇಕು, ಇದು ಮಾನವ ಧರ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೆಂಡತಿ, ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು ಹೇಳ್ತಾ ಇದ್ದಾರೆ ಹೆಂಡತಿ, ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು. ಹೆಂಡತಿ, ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು, ನೀವೇನು ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದಿದ್ದೀರಾ, ನೀವು ಹಾಗೆ ಹೀಗೆ ಇದನ್ನು ಮಾಡಿ ಅದನ್ನು ಮಾಡಿ ಬರೀ ಇದನ್ನೇ ಹೇಳ್ತಾ ಇರ್ತೀರಾ. ಆದರೆ ಏನು ಹೇಳ್ತಿದ್ದಾಳೆ ನೋಡಿಲಿ ಹೆಂಡತಿ ಹೇಳಿದ ತಕ್ಷಣ ಸುಧಾಮ, ನೀತಿ, ನಿಯಮ, ವಿಧೇಯತೆ, ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣನನ್ನ ಸ್ನೇಹಿತನಾದದ್ದು. ಈ ನೀತಿ, ನಿಯಮ, ವಿಧೇಯತೆ ಇದ್ದಿದ್ದರಿಂದೇ ಆ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದು. ಸ್ನೇಹಿತ ಅಂದ್ರೆ ಏನು, ಗೆಳೆಯ, ಮಿತ್ರ ಅಲ್ವಾ ಮಕ್ಕಳ, ಸ್ನೇಹಿತನಾಗಿದ್ದು ಅಂತೇಳಿ ಸುಧಾಮ ಹೇಳ್ತಾ ಇದ್ದಾನೆ. ಹೌದಾ ನಿಮಗೆ, ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಹೆಂಡತಿ, ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ,
ಏನು ಹೇಳ್ತಿದ್ರೆ, ನೀವು ಯಾವಾಗ ನೋಡಿದ್ರು ಬರೀ ಶ್ರೀಕೃಷ್ಣ ನನ್ನ ಸ್ನೇಹಿತ ನನ್ನ ಸ್ನೇಹಿತ ಅಂತಲೇ ಹೇಳ್ತಿದ್ದೀರಲ್ಲ ಅಂತ ಹೇಳಿ ಹೆಂಡತಿ ಹೇಳ್ತಾ ಇದ್ದಾಳೆ. ಸುಧಾಮ, ಹ್ಞೂ, ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೆವು. ಅದಕ್ಕೆ ಸುಧಾಮ ಹೇಳ್ತಿದ್ದಾನೆ, ಹ್ಞೂ, ಅವನು ನನ್ನ ಪರಮ ಮಿತ್ರ, ನನ್ನ ಆಪ್ತ ಮಿತ್ರ. ಅವನು ನಾವಿಬ್ಬರು ಕೂಡ ಗುರುಕುಲದಲ್ಲಿ ಅಂದರೆ ಶಾಲೆಗೆ ಒಟ್ಟಿಗೆ ಹೋಗಿ ಕಲಿಕೆನ ಕಲಿತಾ ಇದ್ವಿ, ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ. ಹೆಂಡತಿ, ಸತ್ಯ ಹೇಳಿವೀರಾ? ಆ ಶ್ರೀಮಂತರಲ್ಲಿ ನೀವೆಲ್ಲಿ, ಏಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ ಅಂತ ಹೇಳ್ತಾ ಇದ್ದಾಳೆ ಹೆಂಡತಿ. ಏನು ಹೇಳ್ತಿದ್ದಾರೆ, ಸತ್ಯ ಹೇಳುವಿರಾ? ನೀವೇನು ಸತ್ಯ ಹೇಳ್ತಾ ಇದ್ದೀರಾ? ನೀವು ಆ ಶ್ರೀಮಂತ ಕೃಷ್ಣನಲ್ಲಿ ನೀವೆಲ್ಲಿ ಸುಮ್ಮನೆ ಬಾಯಿ ಬಡ್ಕೊತಾ ಇದ್ದೀರಾ? ನೀವು ಸುಮ್ಮನೆ ಬಾಯಲ್ಲಿ ಒಟ ಒಟ ಅಂತ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಹೆಂಡತಿ ಸುಧಾಮನಿಗೆ ಹೇಳ್ತಾ ಇದ್ದಾಳೆ. ಸುಧಾಮ ಅದಕ್ಕೆ ಹೇಳ್ತಾ ಇದ್ದಾನೆ, ಏಕೆ ಸುಳ್ಳು ಹೇಳಲಿ ನಾನು? ಅದಕ್ಕೆ ಸುಧಾಮ ಹೇಳ್ತಿದ್ರೆ, ನಾನು ಯಾಕೆ ಸುಳ್ಳು ಹೇಳಲಿ ಅಂತ ಹೇಳಿ ಹೆಂಡತಿನ ಕೇಳ್ತಾ ಇದ್ದಾನೆ. ನೋಡಿ, ಕೃಷ್ಣ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ. ಆ ಶ್ರೀಕೃಷ್ಣ ಪರಮಾತ್ಮ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ. ನಾವಿಬ್ಬರು ಕೂಡ ಒಟ್ಟಿಗೆ ಆಟ ಆಡ್ತಿದ್ವಿ, ಒಟ್ಟಿಗೆ ಓದ್ತಿದ್ವಿ, ಒಟ್ಟಿಗೆ ಬರಿತಿದ್ವಿ, ಒಟ್ಟಿಗೆ ಕಲಿತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ. ಏನಾಗಿರಲಿ, ನನ್ನನ್ನು ಕಂಡ್ರೆ, ಸುಧಾಮನ ಕಂಡ್ರೆ ಕೃಷ್ಣನಿಗೆ ಅಪಾರ ಪ್ರೀತಿಯಂತೆ ಅಂತ ಹೇಳಿ ಹೆಂಡತಿ ಹತ್ರ ಹೇಳ್ತಿದ್ರೆ, ಬಹಳ ಇಷ್ಟ, ಮೆಚ್ಚುಗೆ, ನನ್ನನ್ನು ಕಂಡ್ರೆ ಶ್ರೀಕೃಷ್ಣ ತುಂಬಾ ಇಷ್ಟಪಡ್ತಿದ್ದ ಅಂತ ಹೇಳಿ ಹೇಳ್ತಿದ್ರೆ. ಸ್ನೇಹ ಗೌರವ, ನಮ್ಮಿಬ್ರದ್ದು ತುಂಬ ಸ್ನೇಹ ಗೌರವ, ನಮ್ಮಿಬ್ಬರು ಅಷ್ಟು ಇಷ್ಟಪಡ್ತಿದ್ವಿ, ನಾವಿಬ್ಬರು ಸ್ನೇಹಿತರಾಗಿದ್ವಿ ಅಂತೇಳಿ ಸುಧಾಮ ಹೇಳ್ತಾ ಇದ್ದಾನೆ. ನಾವು ಮುಂದಿನ ತರಗತಿಯಲ್ಲಿ ಈ ಮುಂದಿನ ಪ್ಯಾರನ ನೋಡೋಣ. ಹಾಗೆ ಇಲ್ಲಿ ಈ ಪ್ಯಾರದಲ್ಲಿ ಬಂದಿರುವಂತಹ ಪದಗಳ ಅರ್ಥ ನೋಡೋಣ ಮಕ್ಕಳ. ನೋಡಿ, ಇಲ್ಲಿ ಪದಗಳ ಅರ್ಥ: ಕಂಗಾಲಾಗು, ಕಂಗೆಡು, ತಬ್ಬಿಬ್ಬಾಗು, ವಿಧೇಯತೆ, ನಮ್ರತೆ, ಅನುಸರಿಸಿ, ಅನುಸರಿಸುವ ಗುಣ, ಪಾಂಡಿತ್ಯ ಅಂದರೆ ವಿದ್ವತ್ತು, ವಿದ್ವತ್ತು, ಸ್ನೇಹ, ಗೆಳೆತನ, ಮಿತ್ರತ್ವ. ಏನು ಮಕ್ಕಳ, ಸ್ನೇಹ, ಗೆಳೆತನ, ಮಿತ್ರತ್ವ, ಈ ಪದಗಳ ಅರ್ಥ ಮತ್ತು ಕವಿ ಪರಿಚಯನ ನೀಟಾಗಿ ನೋಡ್ಕೊಳ್ಳಿ. ಆಯ್ತಾ ಮಕ್ಕಳ? ವಂದನೆಗಳು.